ನಮಸ್ಕಾರ, ಶೈಲಜಾ ಸುರೇಶ್ ಕತೆ ಚಾನೆಲ್ಗೆ ಸ್ವಾಗತ. ಬನ್ನಿ ಕತೆ ಕೇಳೋಣ. ಕತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಾವಿವತ್ತು ಆಂಟಿ ಅನ್ನುವಂಥ ಒಂದು ಕತೆನ ಹೇಳೋದಕ್ಕೆ ಹೊರಟಿದ್ದೀವಿ. ಈ ಆಂಟಿ ಅನ್ನುವಂಥ ಒಂದು ಕತೆ ಬೆಂಗಳೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗಿತ್ತು, ಬಹಳ ಜನಮೆಚ್ಚುಗೆಯನ್ನು ಪಡೆದುಕೊಂಡಿತ್ತು. ಬನ್ನಿ ಕತೆ ಶುರು ಮಾಡೋಣ. ಕತೆಯ ಶೀರ್ಷಿಕೆ ಆಂಟಿ. ಅರರೆ, ಆಂಟಿ ಬಂದರು. ಜಯ, ಏನು ಮಾಡ್ತಾ ಇದೆಯಾ? ಬೇಗ ಬೇಗ ಬಾ. ವಿನಾಯಕ ಜೋರ್ ದನಿನಲ್ಲಿ ಕೂಗ್ತಾ ಆಂಟಿಯನ್ನು ಸ್ವಾಗತ ಮಾಡೋಕ್ಕೆ ಅಂತ ಮೆಟ್ಲನ್ನು ಸರ್ಸರ ಅಂತ ಇಳಿದ. ಉರಿತಾ ಇದ್ದಂಥ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಜಯ ಓಡೋಡಿ ಬಂದು ಬಾಲ್ಕನಿಗೆ ಬಂದು ನಿಂತ್ಕೊಂಡ್ಲು. ಅಬ್ಬಬ್ಬಾ, ಅದು ಎಂಥ ಚಂದದ ಕಾರು! ಬಿಳಿ ಬಿಳಿ ಪಾರಿವಾಳದ ಬಣ್ಣದ್ದು. ಹಾಗೆ ತೇಲ್ಕೊಂಡು ಬಂದು ನಿಂತಾಗಿದೆ. ಸೀದಾ ಬೆಂಗಳೂರಿನ ಅವ್ರ ಮನೆಯಲ್ಲಿ ಹತ್ತಿದ್ರೆ ಸೀದಾ ತಮ್ಮ ಮೈಸೂರಿನ ಮನೆ ಬಾಗಿಲು ಬಂದು ಇಳಿದ್ಬಿಡ್ತಾರೆ. ಎಷ್ಟು ಪುಣ್ಯವತ್ರು! ನಾವು ಊರಿಗೇನಾದರೂ ಹೋಗಬೇಕಾದ್ರೆ ಹೈರಾಣಾಗಿ ಬಿಡ್ತೀವಿ. ಇಲ್ಲಿಂದ ಬ್ಯಾಗು, ಲಗೇಜು, ಮಕ್ಕಳು ಎಲ್ಲರನ್ನೂ ಸಿಟಿ ಬಸ್ಸಿನ ರಶ್ಶಲ್ಲಿ ಕರ್ಕೊಂಡು ಹೋಗಿ ರೈಲ್ವೆ ಸ್ಟೇಷನಿಗೆ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಗಿರುತ್ತೆ. ಇನ್ನು ಆ ರೈಲಿನಲ್ಲಿ ಅದೆಷ್ಟು ಸಾವಿರ ಸಾವಿರ ಜನ ಅನ್ರಿ. ದಿನ ಅದೆಲ್ಲಿಗೆ ಹೋಗ್ತಾರೋ, ಅದೆಲ್ಲಿಂದ ಬರ್ತಾರೋ, ಆ ಜನಗಳ ಮಧ್ಯೆ ಕೂತ್ಕೊಳ್ಳೋಕೆ ಒಂಚೂರು ಸೀಟ್ ಸಿಕ್ಬಿಟ್ರೆ ಸ್ವರ್ಗ ಸಿಕ್ಕಷ್ಟು ಸಂತೋಷ ಆಗುತ್ತೆ. ಕಿಟಕಿಯಿಂದ ತೂರ್ ಬರ್ತಾ ಇರುವಂಥ ತಂಗಾಳಿ, ಚುಕು ಚುಕು ಅಂತ ಉಯ್ಯಾಲೆ ಥರ ಕುಲುಕ್ತಾ ಸಾಗುವಂಥ ರೈಲು ಜೋಗಳ ಹಾಡ್ತಾ ಇದೆಯೋ ಅನ್ನೋ ಹಾಗೆ ಕಣ್ಣು ತೇಲಿ ತೇಲಿ ಬರುತ್ತೆ. ಕಾಫಿ ಕಾಫಿ, ಚಾಯ್ ಚಾಯ್, ಬಿಸಿ ಬಿಸಿ ಮಧುರುಡೆ, ರುಚಿ ರುಚಿ ಟೊಮಾಟೊ ಬಾತ್, ದೋಸೆ ದೋಸೆ ಮಸಾಲೆ ದೋಸೆ, ಎರ್ರಿ ಚುರುಮುರಿ ಚುರುಮುರಿ, ಕಡಲೆಕಾಯಿ 10 ರೂಪಾಯಿಗೆ ಒಂದು ಪ್ಯಾಕೆಟ್, ರುಚಿ ನೋಡಿ ಸರ್ ಅಂತ ಅನ್ನುವಂಥ ಮಾರಾಟಗಾರರು, ಮುಖದ ಮುಂದೆ ಚಪ್ಪಾಳೆ ಹೊಡಿತಾ ಹಣ ವಸೂಲಿ ಮಾಡುವಂಥ ಮಂಗಳ ಮುಖ್ಯರು, ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಅನ್ನುವರೇ, ಕಾಸಿಲ್ಲ ಅನ್ನುವರೇ ಅನ್ನುತ್ತಾ ಹಾಡು ಹಾಡಿಕೊಂಡು ಕೋಲು ಹಿಡ್ಕೊಂಡು ಬರುವಂಥ ಅಂಧಗಾಯಕರು. ಆಬಾ, ಆ ದೇವನ ಪ್ರಪಂಚ! ಇನ್ನು ಬೆಂಗಳೂರಲ್ಲಿ ರೈಲು ಇಳಿದ್ರೆ ಅಲ್ಲಿ ಹತ್ತಿ ಇಲ್ಲಿ ಇಳಿದು ಸುರಂಗದೊಳಗೆ ನುಗ್ಗಿ ಸಿಟಿ ಬಸ್ ಸ್ಟ್ಯಾಂಡಿಗೆ ಬರೋ ಅಷ್ಟೊತ್ತಿಗೆ ಪ್ರಯಾಣದ ಉಲ್ಲಾಸ ಎಲ್ಲ ಅರ್ಧಕ್ಕರ್ಧ ಕರಗು ಹೋಗಿರುತ್ತೆ. ಮೆಜೆಸ್ಟಿಕ್ಕಲ್ಲಿ ಬಸ್ ಸಿಕ್ಕಿ ಆ ರಶ್ಶಲ್ಲಿ ಕಾಲೂರು ನಿಂತ್ಕೊಳಕ್ಕೂ ಅದ್ದಾಡಿಕೊಂಡು, ಬೇಸಿಗೆ ಬಿಸಿಲಿಂದಾಗೇನಲ್ವ ಅದ್ದಾಡಿಕೊಂಡು, ಚಿಳ್ಳೆಗಳನ್ನೆಲ್ಲ ಸುಧಾರಿಸ್ಕೊಂಡು, ಅಲ್ಲಲ್ಲೇ ನಿಂತ್ಕೊಂಡು ನಿಂತ್ಕೊಂಡು ಮುಂದಕ್ಕೆ ಹೋಗುವಂಥ ಟ್ರಾಫಿಕ್ಗೆ ಶಾಪ ಹಾಕ್ಕೊಂಡು ಮನೆ ತಲುಪೋದ್ರಲ್ಲಿ ತಮ್ಮ ಅವತಾರ ಕಣ್ಣಿಂದ ನೋಡೋಕ್ಕಾಗ್ತಿರಲ್ಲ. ಹಾಗಾಗಿರುತ್ತೆ, ವಾರ್ಗಟ್ಟಲೆ ಪ್ರಯಾಣ ಮಾಡಿ ಬಂದಿದ್ದಾರೇನೋ ಅನ್ನೋ ಹಾಗೆ ಇರುತ್ತೆ. ತಮ್ಮ ದಣಿದ ಮುಖಗಳು, ಕೆದರಿದ ಕೂದಲು, ಸುಖ ಸುಖಾಗಿರೋಂಥ ಬಟ್ಟೆಗಳು. ಆರಾಮಾಗಿ ಬಂದ್ರಿ ತಾನೆ ಆಂಟಿ, ತೊಂದರೆಯೂ ಆಗಲಿಲ್ವಲ್ಲ ಅಂತ ವಿನಾಯಕ ಕಾರಿನ ಬಾಗಿಲು ಬಳಿ ವಿನೀತವಾಗಿ ಮಾತಾಡೋದು ಕೇಳಿ ಜಯ ವಾಸ್ತವಕ್ಕೆ ಬಂದಳು. ಆಂಟಿ ಕಾರಿಂದ ಕೆಳಗಿಳಿತಾರೆ. ಆಗಷ್ಟೇ ಫ್ರೆಶ್ ಆಗಿ ಸ್ನಾನ ಮಾಡಿದ ಹಾಗೆ ಕಳಕಳೆಯಾಗಿ ಕಾಣ್ತಾ ಇದ್ದಾರೆ. ಕಣ್ಮುಚ್ಚಿರೋಂಥ ಕೂಲಿಂಗ್ ಗ್ಲಾಸು, ನೀಟಾಗಿ ಡೈ ಮಾಡಿರೋಂಥ ತಲೆ ಕೂದಲನ್ನು ಬಾಚಿ ಫ್ರೆಂಚ್ ನಾಟ್ ಹಾಕ್ಕೊಂಡಿದ್ದಾರೆ. ಕಿವಿಯಲ್ಲಿ ವಜ್ರದೋಲೆ ಇದೆಯಲ್ಲ, ಅಷ್ಟು ದುರುಕು ಪಳಪಳ ಅಂತ ಹೊಳಿತಾ ಇದೆ. ಹುಟ್ಟಿರೋದು ಹಸಿರು ಜರಿ ಬಾರ್ಡರಿನ ಮೈಸೂರು ಸಿಲ್ಕ್ ಸೀರೆ, ಹಸಿರು ಬಣ್ಣದ ತುಂಬು ತೋಳಿನ ಬ್ಲೌಸು. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಆಂಟಿ. ಆಂಟಿ ಬನ್ನಿ ಬನ್ನಿ, ಈಗ ಬಂದ್ರೆ ಅಂತ ತಾನು ಮೆಟ್ಲಿಳಿದು ಆಂಟಿ ಹತ್ರ ಧಾವಿಸಿ ಅವರ ಕೈ ಹಿಡಿದು ಆತ್ಮೀಯವಾಗಿ ಸ್ವಾಗತಿಸಿದ್ಲು. ಹೇಗಿದೆಯಾ ಜಯ? ಆಂಟಿಯದ್ದು ಅದೇ ವಿಶ್ವಾಸದ ಪ್ರತಿಕ್ರಿಯೆ. ಮಕ್ಕಳಿಗೆಲ್ಲ ಅವ್ರು ತರೋ ವಿದೇಶಿ ಚಾಕ್ಲೇಟ್ಗಳು ಅಂತಂದರೆ ಪಂಚಪ್ರಾಣ. ಅವರು ಕೈ ತುಂಬ ತರ್ತಾರೆ. ಇವರು ಕಂಡು ಕೇಳರಿಯದಂಥ ರುಚಿ ರುಚಿ ಬಿಸ್ಕತ್ ಪ್ಯಾಕೆಟ್ಗಳು, ಖಾರದ ಗೋಡಂಬಿ ಪ್ಯಾಕೆಟ್ಗಳು, ಜರಿ ಜರಿ ಕವರಿಂದು ಚಿತ್ರ ಚಿತ್ರ ಆಕಾರದ ಚಾಕ್ಲೇಟ್ಗಳು. ಈ ಮಕ್ಕಳಿಗೆ ಅದನ್ನೆಲ್ಲ ಸ್ಕೂಲಲ್ಲಿ ತೋರಿಸಿ ಫ್ರೆಂಡ್ಸ್ಗೆಲ್ಲ ಹೊಟ್ಟೆ ಒರೆಸೋದು ಅಂದರೆ ಭಾಳ ಇಷ್ಟ. ಆಂಟಿಯ ದೊಡ್ಡ ಸೂಟ್ ಕೇಸನ್ನು ಹೊತ್ಕೊಂಡು ಬಂದು ರೂಮಲ್ಲಿಟ್ಟು ವಿನಾಯಕ ಬೆವರು ಒರೆಸ್ಕೊಂಡ. ಆಂಟಿ 4 ದಿನ ಇದ್ದುಬಿಟ್ರೆ ಕಾರಲ್ಲಿ ಎಲ್ಲ ಕಡೆ ಓಡಾಡ್ಬೋದಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರ ಜಯ ಅದು. ಆಂಟಿಗಾಗಿ
ಆಗಲೇ ಬಿಸಿ ಬಿಸಿ ಅಡುಗೆ ರೆಡಿಯಾಗಿತ್ತು. ಬಾಳೆಲ್ಲ ಹಾಕ್ಕೊಂಡು ಸೌತೆಕಾಯಿ ಕೋಸಂಬರಿ ಕಳಿತು ಘಮ್ ಅನ್ನುವಂಥ ನಿಂಬೆಕಾಯಿ ಉಪ್ಪಿನಕಾಯಿ ಅರಳು ಸಂಡಿಗೆ ಹಪ್ಪಳ ಜೊತೆಯಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಎರಡು ಚಮಚ ತುಪ್ಪ ಹಾಕ್ಕೊಂಡು ತಿಳಿಸಾರು ಕಲಸಿ ತಿನ್ನುವಾಗ ಆಂಟಿ ನೆನಪಿಸ್ಕೊಂಡ್ರು, ವಿನು ನಿಮ್ಮಮ್ಮ ಮಾಡ್ತಿದ್ಲಲ್ಲ ಕುಂಬಳಕಾಯಿ ಹುಳಿ, ಅದರ ರುಚಿ ಇನ್ನೂ ನಾಲ್ಗೆ ಮೇಲೆ ಇದೆ ಕಣೋ. ಜಯ, ನೀನು ಮಾಡಿರೋ ತಿಳಿಸಾರು ತುಂಬ ಚೆನ್ನಾಗಿದೆ ಕಣೆಮ್ಮ. ಇನ್ನೊಂದು ಚೂರು ಹಿಂಗು ಜಾಸ್ತಿ ಹಾಕಬೇಕಾಗಿತ್ತು. ನಿಮ್ಮ ಮತ್ತೆ ಸಾರಿಗೆ ಹಿಂಗಿನ ಒಗ್ಗರಣೆ ಕೊಡ್ತಾಯಿದ್ರೆ ಕಾಂಪೌಂಡ್ ತನಕ ಘಮ್ ಅಂತ ಪರಿಮಳ ಬರ್ತಾಯಿತ್ತು. ಅವಳು ಮಾಡ್ತಾ ಇದ್ಲಲ್ಲ ಕಜ್ಜಾಯ, ಕಜ್ಜಾಯ ಅಂತಂದರೆ ನನ್ನ ಮಗ ಪ್ರಹ್ಲಾದಂಗೆ ಎರಡು ಹೊಟ್ಟೆ ತುಂಬ ಇಷ್ಟ ಕಣೆ. ಹೌದು ಆಂಟಿ, ಇವ್ರು ಯಾವಾಗಲೂ ನಿಮ್ಮ ಪ್ರಹ್ಲಾದನ ವಿಷಯ ಹೇಳ್ತಾನೇ ಇರ್ತಾರೆ. ನನ್ನಂತೂ ಪ್ರಹ್ಲಾದನ ವಿಷಯ ಕೇಳಿ ಕೇಳಿ ಅವನು ನನ್ನ ಒಡ ಹುಟ್ಟಿದ ತಮ್ಮ ಏನೋ ಅನ್ನೋ ಹಾಗೆ ಭಾಸ ಆಗಿಬಿಟ್ಟಿದೆ. ಈ ವರ್ಷ ಬರ್ತಾರ ಅಮೆರಿಕಿಂದ? ಜಯ ಆಂಟಿಯ ಎಲೆಗೆ ಪುಳಿಯೋಗರೆ ಬಡಿಸಿದಾಗ ಆಂಟಿಗೆ ನೆತ್ತಿಗೆ ಹತ್ಕೊಂಡಂಗಾಯಿತು. ಪಕ್ಕದಲ್ಲಿದ್ದ ಲೋಟದ ನೀರನ್ನು ಕುಡಿದ್ರು. ಪುಳಿಯೋಗರೆ ತುಂಬ ಚೆನ್ನಾಗಿದೆ ಜಯ, ಹದ ತುಂಬ ಚೆನ್ನಾಗಿದೆ ಕಣೆ. ಹುಳಿ ಬೆಲ್ಲ ಎಲ್ಲದರ ಹದ ತುಂಬ ಚೆನ್ನಾಗಿ ಹಾಕಿದೆಯಾ? ಆಂಟಿ ನಗ್ತಾನೆ. ಮೊಸರನ್ನು ಕಲಿಸ್ಕೊಂಡು ಏನೇ ಆದರೂ ಈ ಬಾಳೆಯದೆಲೆಯಲ್ಲಿ ಊಟ ಮಾಡುವಂಥ ಒಂದು ಖುಷಿನೇ ಖುಷಿ ಅಂತ ಅಂದು ಊಟ ಮುಗಿಸಿದ್ರು. ತಾಂಬೂಲ ಸೇವನೆ ಆಯಿತು, ನಂತರ ಸಣ್ಣ ನಿದ್ದೆ ಕೂಡ ಆಯಿತು. ಡ್ರೈವರ್ಗೂ ಇಲ್ಲೇ ಊಟ ಆಯಿತು. ಮಾರ್ಕೆಟ್ಗೆ ಆಂಟಿ ಕಾರಲ್ಲೇ ಕರ್ಕೊಂಡು ಹೋದರು. ಮಾರ್ಕೆಟಿಗೆ ಕಾರಲ್ಲಿ ಹೋಗಬೇಕಾದ್ರೆ ಜಯ ಅಕ್ಕಪಕ್ಕದ ಗೆಳತಿಯರೆದುರಿಗೆ ಸಂಭ್ರಮದಿಂದ ಬೀಗ್ತಾ ಇದ್ಲು. ಎಲ್ಲ ಸಾಮಾನುಗಳಿಗೂ ಆಂಟಿನೇ ದುಡ್ಡು ಕೊಟ್ಟರು. ವಿನಾಯಕ ಸಂಕೋಚ ಪಟ್ಟಾಗ ಅವನ ತಲೆ ನೇರಿಸಿದ್ರು. ವಿನು, ನಾನು ನಿಮ್ಮಮ್ಮನ ಬಿಟ್ಟು ಇನ್ಯಾವ ಬಳಗನೂ ಇಲ್ಲ ಕಣು. ನನ್ನ ಕಷ್ಟಕಾಲದಲ್ಲಿ ನೆರವಾಗಿದ್ದು ಅವಳೇ. ಅವಳ ಶ್ರಾದ್ದ ಕಾರ್ಯವನ್ನು ಯಾವ ಅಡಚಣೆನೂ ಇಲ್ದಿರೋ ಹಾಗೆ ಮಾಡಬೇಕು ಅನ್ನೋದು ನನ್ನ ಆಸೆ. ಇಲ್ಲಿ ನೋಡು, ಅವಳು ಕೇವಲ ನನ್ನ ಒಡ ಹುಟ್ಟಿದ ಅಕ್ಕ ಮಾತ್ರ ಅಲ್ಲ, ನನ್ನ ತಾಯಿಗಿಂತಲೂ ಹೆಚ್ಚು. ನೀನು ಪ್ರತಿ ಸಾರಿ ಹೀಗೆ ಸಂಕೋಚ ಪಟ್ಕೋತಾ ಇದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಕಣಪ್ಪ. ನಂಗೆ ಬೇಜಾರು ಮಾಡಬೇಡ ಪ್ಲೀಸ್. ಪುರೋಹಿತರಿಗೆ ಹೇಳಿದೆಯಾ ತಾನೆ, ಕರಿಬೇಕಾದವ್ರನ್ನೆಲ್ಲ ಕರೆದಿದೆಯಾ ತಾನೆ ಅಂತ ಅಂದಿದ್ರು. ವಿನಾಯಕ, ಹ್ಞೂ ಆಂಟಿ, ಎಲ್ಲರನ್ನೂ ಕರೆದಿದ್ದೀನಿ ಅಂತ ಹೇಳ್ದ. ಜಯ ತಾನೇ ಮುಂದಾಗಿ ಆಂಟಿಗೆ ಇಷ್ಟವಾಗಿರೋಂಥ ಮಾವಿನ ಹಣ್ಣಿನ ರಸನ ಉದ್ದನೆಯ ಒಂದು ಗಾಜಿನ ಲೋಟ ತುಂಬ ಬಗ್ಸಿ ಆಂಟಿ ಕೈಗೆ ಕೊಟ್ಟಳು. ಲಾಸ್ಟ್ ಟೈಮ್ ಬಂದಾಗ ನೀವು ತಂದುಕೊಟ್ಟಿದ್ರಲ್ಲ ಗ್ಲಾಸಿನ ಸೆಟ್ಟು, ಇದೇ ಆಂಟಿ, ನನ್ನ ಫ್ರೆಂಡ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ ಗ್ಲಾಸ್ ಸೆಟ್ಟು ಅಂತ ಹೊಗಳ್ತಾ ಇದ್ರು. ಆಂಟಿ ಮುಗುಳ್ನಕ್ಕೂ ಹಣ್ಣಿನ ರಸನ ಕುಟುಕ್ಸಿದ್ರು. ಇಂಥದ್ದೆಲ್ಲ ತುಂಬ ಆಸೆ ಇತ್ತು ಕಣೆ ನನಗೆ. ಆಗೆಲ್ಲ ದುಡ್ಡು ಇರ್ತಿರಲಿಲ್ಲ, ಹೇಗೇಗೋ ಹೊಂದಿಸ್ಬಿಟ್ಟು ಇಂಥದ್ದೆಲ್ಲ ತಗೊಳ್ತಾ ಇದ್ದೆ. ಏನು ಖುಷಿ ಗೊತ್ತಾಗ? ಹ್ಞೂ ಆಂಟಿ, ನನಗೂ ಹಾಗೇ ತುಂಬ ಆಸೆ, ತುಂಬ ಖುಷಿ, ಆದರೆ ದುಡ್ಡು ಹೊಂದಿಸೋದೇ ಕಷ್ಟ. ಜಯ ಅಲ್ಲೇ ಕೂತ್ಕೊಂಡು ಹುರುಳಿಕಾಯಿ ಬಿಡಿಸೋದಕ್ಕೆ ಶುರು ಮಾಡಿದ್ಲು. ಆಂಟಿ ಮಾತಾಡ್ತಾ ಇದ್ರು. ನಮ್ಮ ಯಜಮಾನ್ರು ಇದ್ಕಿದ್ದ ಹಾಗೆ ಹೋಗ್ಬಿಟ್ಟಾಗ ಕಣ್ಣು ಕಟ್ಟಿ ಗಾಡಿಗೆ ಬಿಟ್ಟ ಹಾಗೆ ಆಗ್ಬಿಟ್ಟಿದ್ದು ಕಣೆಮ್ಮ. ನನ್ನ ಮಗ ಹೈಸ್ಕೂಲ್ ಸೆಕೆಂಡ್ ಇಯರು, ಇದ್ದಿದ್ದು ಒಂದು ಸಣ್ಣ ಬಾಡಿಗೆ ಮನೆ, ಮನೆಯಲ್ಲಿ ಒಂದಿದ್ರೆ ಒಂದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ. ಅಪ್ಪ ಅಮ್ಮ ನನ್ನ ಮದುವೆ ಟೈಮ್ನಲ್ಲೇ ಹೋಗ್ಬಿಟ್ಟಿದ್ರು. ಅಣ್ಣ ತಮ್ಮ ನಮ್ಮನ್ನು ಬಡವರು ಅಂತ ತಾತ್ಸಾರ ಮಾಡ್ತಿದ್ರು. ಆದರೆ ಅಕ್ಕ ಮಾತ್ರ ಕಷ್ಟದ ಟೈಮ್ನಲ್ಲಿ ಕೈ ಹಿಡಿದ್ಲು. ಈ ಮನೆ ಹತ್ರನೇ ಪುಟ್ಟದೊಂದು ಮನೆ ಮಾಡಿಕೊಟ್ಲು. ಯಾವುದೋ ಒಂದು ಅಂಗಡಿನಲ್ಲಿ ಸೇಲ್ಸ್ ಗರ್ಲ್ ಕೆಲಸ ಕೂಡ ಕೊಡಿಸಿದ್ಲು. ಅವಳ ಕಷ್ಟದ ಜೊತೆಗೆ ನನ್ನ ಕಷ್ಟದ ಹೊರೆನೂ ಹೊತ್ಕೊಂಡಿದ್ಲು ಕಣೆ. ಆಂಟಿಯ ಕಣ್ಣಲ್ಲಿ ಹಳೆಯ ನೆನಪುಗಳ ಕಂಬನಿ ಮಡುಗಟ್ಟಿತ್ತು. ಜಯಾಗೆ ಕೂಡ ಮನಸ್ಸು ಚುರುಕಂತು. ಮೃದುವಾಗಿ ಅಂದು, ಹೋಗಲಿ ಬಿಡಿ ಆಂಟಿ, ದೇವರೀಗ ಕಣ್ಣು ಬಿಟ್ಟಿದ್ದಾನೆ, ಚಿನ್ನದಂಥ ಮಗ ಕೈ ತುಂಬ ಸಂಪಾದಿಸ್ತಾನೆ, ಹಾಯಾಗಿರಿ. ಹ್ಞೂ ಜಯ, ಆ ಟೈಮ್ನ ಭಾವನೆಗಳನ್ನು ನೆನೆಸ್ಕೊಂಡ್ರೆ ಸಾಕು, ಆ ದಿನಗಳಿಗೆ ಹೋಗಿ ಬಂದ ಹಾಗೆ ಇರುತ್ತೆ ಕಣೆ. ನನ್ನ ಮಗನಿಗೆ ಎಂಜಿನಿಯರಿಂಗ್ ಸೀಟ್ ಸಿಕ್ಕಿದಾಗ ಫೀಸ್ ಕಟ್ಟೋಕ್ಕಾಗದೆ ಒದ್ದಾಡ್ಬಿಟ್ಟಿದ್ದೆ. ಆಗ ನಮ್ಮಕ್ಕ ಅವಳು ಕತ್ತಲಿದ್ದಂಥ ಮಾಂಗಲ್ಯದ ಚೈನ್ನ ಬಿಚ್ಚಿಕೊಟ್ಲು. ಅವಳು ಕರಿಮಣಿ ಸರ ಹಾಕ್ಕೊಂಡ್ಳು. ಭಾವ ಕೂಡ ತುಂಬ ಒಳ್ಳೆ ಮನುಷ್ಯ ಕಣೆ, ದೇವ್ರಂತವ್ರು. ಆ ಚೈನ್ ಮಾರಿ ಬಂದ ಹಣದಲ್ಲಿ ನನ್ನ ಮಗ ಎಂಜಿನಿಯರ್ ಆದ.
ಎರಡು ವರ್ಷಕ್ಕೆ ಅಕ್ಕನಿಗೆ ಅಂಥದ್ದೇ ಚೈನ ಮಾಡಿಸ್ಕೊಟ್ಟಾಗ ಅಕ್ಕ ಎಷ್ಟು ಖುಷಿಪಟ್ಲು ಗೊತ್ತಾ? ಹಿರಿ ಹಿರಿ ಹಿಗ್ಗಿದ್ಲು. ಶ್ರಮ ಸಾರ್ಥಕ ಆಯಿತು ಅಂತ ಬಾಯಿ ತುಂಬ ಹರಿಸಿದ್ಲು. ಹ್ಞೂ ಆಂಟಿ, ಅದೇ ಚೈನ್ ನಾನು ಹಾಕ್ಕೊಂಡಿರೋದು, ಒಳ್ಳೆ ಗಟ್ಟಿ ಚೈನು. ಅತ್ತೆ ಯಾವತ್ತೂ ಈ ಚೈನ ಮುರಿಸ್ಬೇಡ ಅಂತ ನನ್ನ ಹತ್ರ ಭಾಷೆ ತಗೊಂಡಿದ್ದಾರೆ. ಜಯಾದನಿ ಕೂಡ ಒಂದೇ ಆಗಿತ್ತು. ಪಾಪ ವಿನಾಯಕಂಗೆ ವಿದ್ಯೆ ತಲೆಗಾಗಲಿಲ್ಲ. ಬಿ ಎ ಮಾಡುವಷ್ಟರಲ್ಲಿ ಸಾಕಾಯ್ತು, ಜೀವನಕ್ಕೊಂದು ಸಣ್ಣ ಕೆಲಸ ಆಯಿತು. ನೀನು ಒಳ್ಳೆ ಹೆಣ್ಮಕ್ಳು, ಕಷ್ಟ ಸುಖಗಳಿಗೆ ಹೊಂದ್ಕೊಂಡು ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾ ಇದೀಯ. ಅಕ್ಕಂಗೆ ಒಳ್ಳೆ ಸೊಸೆ ಸಿಕ್ಕಿದ್ರು. ಇದನ್ನೆಲ್ಲ ನೋಡೋಕ್ಕೆ ಭಗವಂತ ಅವಳಿಗೆ ಹೆಚ್ಚು ಆಯುಸ್ ಕೊಡಲಿಲ್ಲ ಅಷ್ಟೆ, ಆಂಟಿ ನಿಟ್ಟುಸಿಟ್ರು. ಅಷ್ಟರಲ್ಲಿ ಇಬ್ಬರು ಮಕ್ಕಳು ಒಳಗೆ ಬಂದರು. ಮಾರ್ಕೆಟಿಂದ ತಂದಂಥ ಬೇಕರಿ ತಿನಿಸುಗಳನ್ನೆಲ್ಲ ಹುಡ್ಕಾಡ್ತಾಯಿದ್ರು. ನಂಗೆ ಕೇಕ್ ಬೇಕು, ನಂಗೆ ಪಪ್ಸ್ ಬೇಕು, ನಂಗೆ ಡೈರಿ ಮಿಲ್ಕು ಅಂತೆಲ್ಲ ಗಲಾಟೆ ಹಬ್ಸಿದ್ರು. ಜಯ ಅವರಿಬ್ರಿಗೂ ಸಮಸಮವಾಗಿ ಕೇಕು ಚಾಕ್ಲೇಟ್ಗಳನ್ನು ಹಂಚ್ತಾ ಹೇಳಿದ್ಲು. ನೋಡಿ ಆಂಟಿ, ನನಗೆ ಈ ಸ್ಮಿತಾದು ಯೋಚನೆ ಇಲ್ಲ, ಚೆನ್ನಾಗಿ ಓದ್ತಾಳೆ, 7th ಸ್ಟ್ಯಾಂಡರ್ಡು. ಆದರೆ ಈ ಸುಮಂತ್ ಇದಾನಲ್ಲ, ಈಗ 5th ಸ್ಟ್ಯಾಂಡರ್ಡು, ಸರಿಯಾಗಿ ಅಕ್ಷರ ಬರೆಯೋಕ್ಕೂ ಬರಲ್ಲ, ಶುದ್ಧ ಶುಂಠಿ. ಇವನಿಗೆ ನೀವೊಂಚೂರು ಬುದ್ಧಿ ಹೇಳಿ ಆಂಟಿ. ನಾನಂತೂ ಯಾವಾಗಲೂ ಹೇಳ್ತಾ ಇರ್ತೀನಿ, ಮಕ್ಕಳು ನೀವು ಪ್ರಹ್ಲಾದ್ ಅಂಕಲ್ ಥರ ಆಗಬೇಕು ಅಂತ ಹೇಳ್ತಾನೇ ಇರ್ತೀನಿ. ಅಷ್ಟಾಗ್ಬಿಟ್ರೆ ನನ್ನ ಪುಣ್ಯ ಆಂಟಿ, ನಾನು ನಿಮ್ಮ ಹಾಗೆ ಹಾಯ ಆಗಿರಬಹುದು, ಅಮೇರಿಕಾ ನೋಡಬಹುದು, ಕಾರಲ್ಲಿ ಓಡಾಡಬಹುದು. ಸುಮಂತ್ ಕೇಳ್ಕೊ, ಆಂಟಿ ಹೇಳ್ತಾರೆ ಪ್ರಹ್ಲಾದ್ ಅಂಕಲ್ ವಿಷಯನ, ನೀನು ಪ್ರಹ್ಲಾದ್ ಅಂಕಲ್ ಥರ ಇಂಜಿನಿಯರ್ ಆಗಿ ಫಾರಿನ್ನಿಗೆ ಹೋಗಬೇಕು. ಜಯ ಹೇಳ್ತಾ ಇದ್ದ ಹಾಗೆ ಆಂಟಿ ಥಟ್ ಅಂತ ಕೂಗಿದ್ರು. ಬೇಡ ಬೇಡ, ಆ ಮಗು ಪ್ರಹ್ಲಾದನ ಥರ ಆಗೋದು ಬೇಡ, ಅದು ವಿನಾಯಕನ ಥರನೇ ಇರಲಿ. ಸೋಫಾದಲ್ಲಿ ಕುಳಿತು ಪೇಪರ್ ನೋಡ್ತಾ ಇದ್ದ ವಿನಾಯಕ ಆಂಟಿಯ ಕೂಗಿಗೆ ಚಕಿತನಾಗಿ ತಿರುಗಿದ. ಜಯಾಗೆ ಕೂಡ ಅಚ್ಚರಿಯಿಂದ ಕಣ್ಣು ಅಗಲಾಯಿತು. ಮಕ್ಕಳಿಬ್ಬರು ಕೈಯಲ್ಲಿದ್ದ ಕೇಕ್ ಮರೆತು ಆಂಟಿ ಅತ್ತ ದಿಟ್ಟಿಸಿದ್ರು. ಏನಾಯಿತು ಆಂಟಿ? ಆಂಟಿ ಏನಾಯಿತು, ಯಾಕೆ ಹಾಕೋಗಿದ್ರಿ? ಜಯ ಆಂಟಿಯ ಭುಜ ಅಲಗಿಸಿ ಕಂಪಿಸುವ ದನಿಯಲ್ಲಿ ಕೇಳಿದ್ಲು. ಇಲ್ಲಮ್ಮ ಇಲ್ಲ, ಆ ಮಗು ಪ್ರಹ್ಲಾದನ ಥರ ಆದರೆ, ಪ್ರಹ್ಲಾದನ ಥರ ಆದರೆ ನಿನ್ನಿಂದ ತುಂಬ ತುಂಬ ದೂರ ಹೊಟ್ಟೋಗ್ಬಿಡ್ತಾನೆ. ನೀನು 1000 ಸಲ ಫೋನ್ ಮಾಡಿದ್ರೆ ಅವನು ಒಂದೇ ಒಂದು ಸಲ ಫೋನ್ ಮಾಡ್ತಾನೆ. ನೀನು ಅವನಿಗಾಗಿ ಹಂಬಲಿಸ್ತಾ ಇರ್ತೀಯ, ಆದರೆ ಅವನು ಮಾತ್ರ ನಿನ್ನ ತಿರುಗಿಯೂ ನೋಡಲ್ಲ. ವರ್ಷಕ್ಕೊಂದ್ಸಲ ಬರ್ತೀನಿ ಅಂತಾನೆ, ಹೆಂಡತಿ ಮಕ್ಕಳನ್ನು ಕರ್ಕೊಂಡು ದೇಶ ಸುತ್ತಿ ಹಾಗೆ ವಾಪಸ್ ಹೊರಟೋಗ್ತಾನೆ. ಅವನ ಹೆಂಡತಿ ಬರೀ ಅವನಿಗೆ ಮಾತ್ರ ಹೆಂಡತಿ ಆಗಿರ್ತಾಳೆ, ನಿನ್ಗಳು ಸೊಸೆ ಆಗಿರೋದಿಲ್ಲ. ಅವನ ಮಕ್ಕಳು ಬರೀ ಅವನ ಮಕ್ಕಳು ಮಾತ್ರ ಆಗಿರ್ತಾರೆ, ನಿನಗೆ ಅವನ ಮೊಮ್ಮಕ್ಕಳೇ ಆಗಿರೋದಿಲ್ಲ. ಅವನು ಕಳಿಸೋ ಹಣ, ಅವನು ಸಂಪಾದಿಸಿಟ್ಟಿರೋ ಮನೆ ಕಾರುಗಳ ಉಸ್ತುವಾರಿಗೆ ಕೊಡುವಂಥ ಕೂಲಿ ಹಣ ಮಾತ್ರ ಆಗಿರುತ್ತೆ. ಮನೆ ಆಸ್ತಿ ಮೇಲಿರುವಂಥ ಕಾಳಜಿ ಹೆತ್ತ ತಾಯಿ ಮೇಲೆ ಇರೋದಿಲ್ಲ. ಅದಕ್ಕೆ ಬೇಡಮ್ಮ ಬೇಡ, ಅವನು ಪ್ರಹ್ಲಾದನ ಥರ ಆಗೋದು ಬೇಡ. ಆಂಟಿಯ ಕಣ್ತುಂಬಿದ ಕಂಬನಿ ಕೆನ್ನೆಯ ಮೇಲೆ ಮುತ್ತಾಗಿ ಉರುಳುತ್ತಿತ್ತು. ದನಿ ಗದ್ಗದವಾಗಿತ್ತು, ಮಾತು ಕಂಪಿಸ್ತಾ ಇತ್ತು. ಎಷ್ಟೊಂದು ಕನಸುಗಳಿದ್ವು ನನ್ನಲ್ಲಿ. ದೊಡ್ಡ ಮನೆ, ದೊಡ್ಡ ಕಾರು, ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ, ಗೌರವಿಸುವಂಥ ಸೊಸೆ, ಪ್ರೀತಿಸುವಂಥ ಮೊಮ್ಮಕ್ಕಳು, ಎಲ್ಲ ಕಡೆಗೂ ಮಗ ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಕಾರಲ್ಲಿ ಇಳಿಯುವಾಗ ಜರಿ ಸೀರೆ, ಕತ್ತಿನ ತುಂಬ ಸರ, ಕೈ ತುಂಬ ಬಂಗಾರದ ಬಳೆ, ಜೊತೆಗೆ ಮುದ್ದಾಗಿರೋ ಮೊಮ್ಮಕ್ಕಳ ಕೈ ಹಿಡ್ಕೊಂಡು ಸಭೆ ಸಮಾರಂಭಗಳಿಗೆ ಹೋಗಬೇಕು. ಆಗ ನನ್ನ ಹಳೆಯ ಪರಿಚಿತರೆಲ್ಲ ನನ್ನನ್ನು ನೋಡಿ ಎಷ್ಟು ಕಷ್ಟಪಟ್ಟಿದ್ಲು, ದೇವರೀಗ ಎಷ್ಟು ಸಂತೋಷವಾಗಿಟ್ಟಿದ್ದಾನೆ ಅಂತ ಮಾತಾಡಬೇಕು. ನಾನವಾಗ ಗೆದ್ದ ಟಿವಿನಲ್ಲಿ ಬೀಗಬೇಕು. ಎಷ್ಟೊಂದು ಕನಸು ಅಂತ ಎಲ್ಲ ಬರೀ ಹಗಲು ಕನಸಾಯ್ತು. ನನ್ನ ಮಗ ನನ್ನಿಂದ 1000 ಮೈಲಿ ದೂರಕ್ಕೆ ಹೊರಟೋದ. ನನಗೆ ಹೇಳ್ದೇ ಹಿಂದಿ ಹುಡುಗಿನ ಮದುವೆ ಮಾಡಿಕೊಂಡ. ಮದುವೆ ಓಡಾಟ ಇಲ್ಲ, ಸೀಮಂತ ಇಲ್ಲ, ಬಸರು ಬಾಳಂತನ ಯಾವುದನ್ನು ನೋಡಲಿಲ್ಲ. ಮೊಮ್ಮಕ್ಕಳಿಗೆ ಇಲ್ಲೊಂದು ಅಜ್ಜಿ ಕಾಯ್ತಾ ಇದೆ ಅನ್ನುವಂಥ ಕಲ್ಪನೆ ಕೂಡ ಇಲ್ಲ. ಮನೆ ಕಾರು ಖರ್ಚಿಗೆ ದುಡ್ಡು ಇಷ್ಟಾದರೆ ಮಗನ ಕರ್ತವ್ಯ ಪೂರೈಸಿಬಿಡುತ್ತೆ ನಾವಿನ್ನು.
ಒಂಟಿತನ ನನ್ನನ್ನು ಕಿತ್ತು ತಿಂತಾ ಇರುತ್ತೆ. ಹಾಗಂತ ಮನೆ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ಅವನ ಗೌರವಕ್ಕೆ ಕುಂದು. ಆ ದಿನಗಳೇ ಚೆನ್ನಾಗಿತ್ತು, ಕನಸು ಕಾಣೋದೇ ಚೆಂದ. ಎಷ್ಟು ಖುಷಿಯಾಗಿತ್ತು ಅಲ್ವಾಗ. ಕೈಯಲ್ಲಿ ದುಡ್ಡಿರಲಿಲ್ಲ, ಮೈಸೂರು ಬೆಂಗಳೂರು ಟ್ರೈನಿನ ಓಡಾಟ, ಮದ್ದೂರು ಒಡೆ ತಟ್ಟೆ ಇಡ್ಲಿ ತಿನ್ನುವಂಥ ಆಸೆ, ಜಟಕದಲ್ಲಿ ಕೂತು ಬರುವಂಥ ಕನಸು, ಎಲ್ಲ ಎಲ್ಲ ಎಷ್ಟು ಚೆನ್ನಾಗಿತ್ತು. ಹೇಳ್ತಾ ಹೇಳ್ತಾ ಆಂಟಿ ಕಣ್ಣೊರೆಸ್ಕೊಂಡ್ರು. ತನ್ನನ್ನೇ ನೋಡ್ತಾ ಇದ್ದಂಥ ಗಾಬರಿ ಹಾಕೋತಿದ್ದಂಥ ಜಯ ಕಡೆ ತಿರುಗಿ ನೋಡಿದ್ರು. ಜಯನ ಕೆನ್ನ ತಟ್ಟಿ ಮೃದುವಾಗಿ ಹೇಳಿದರು, ಬೇಡ ಜಯ, ಮುಂದಿನ ಯೋಚನೆ ಬಿಟ್ಬಿಡು ಮಗು, ಇವತ್ತಿನ ಸುಖವನ್ನು ಇವತ್ತಿನ ನೆಮ್ಮದಿಯನ್ನು ಮಾತ್ರ ಅನುಭವಿಸು, ನಾಳೆ ಏನಾಗುತ್ತೋ ಯಾರಿಗೆ ಗೊತ್ತು. ನಿನ್ನ ಮಗ ಸದ್ಯಕ್ಕೆ ನಿನ್ನ ಮಗನಾಗಿಯೇ ಉಳಿದಿದ್ದಾನೆ. ಈ ಕ್ಷಣವನ್ನು ನೀನು ಎಂಜಾಯ್ ಮಾಡು, ಮುಂದಿನದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಮನಸ್ಸು ಕಹಿ ಮಾಡ್ಕೋಬೇಡ. ಹೇಳು ಮುಂದಿನ ಕೆಲಸ ನೋಡು, ಯಾಕೋ ನನ್ನ ಮನಸ್ಸು ಚೂರು ಬೇಜಾರಾಗ್ಬಿಡ್ತು. ಏನೋ ಅಂದ್ಕೋಬೇಡಮ್ಮ, ನೀನು ಏನೋ ಅಂದ್ಕೋಬೇಡಪ್ಪ ಪ್ಲೀಸ್. ಯಾಕೋ ಮನಸ್ಸು ತುಂಬ ನೊಂದ್ಕೊಂಬಿಡ್ತು, ಥರ ಹಳೆ ನೆನಪುಗಳೆಲ್ಲ ಮನಸ್ಸಿನ ಭಾವನೆಗಳನ್ನು ಬಡದೆಬ್ಬಿಸಿದಾಗಾಯಿತು. ಯಾಕೋ ತುಂಬ ಬೇಜಾರಾಗ್ಬಿಡ್ತು. ಏನೋ ಅಂದ್ಕೋಬೇಡಿ, ನಾಳಿನ ಕೆಲಸಕ್ಕೆ ರೆಡಿ ಮಾಡ್ಕೊಳ್ಳಿ. ಸಾರಿ ನನ್ನ ಫೀಲಿಂಗು, ನನ್ನ ಭಾವನೆಗಳಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ಸಾರಿ. ಜಯ ಮತ್ತು ವಿನಾಯಕರ ಕಣ್ಣು ಒದ್ದೆಯಾಗಿದ್ದು ಅವರಿಗೆ ಗೊತ್ತಾಗಿರಲಿಲ್ಲ. ನಮಸ್ಕಾರ.